see what we got on that. ಜಗದ್ಗುರು ಶ್ರೀ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳ ಒಂದು ಅನುಗ್ರಹದಿಂದ ಶೃಂಗೇರಿ ಶಾರದಾಪೀಠದಲ್ಲಿ ಅಧ್ಯಯನವನ್ನು ಮಾಡುವಂತಹ ಸಂದರ್ಭದಲ್ಲಿ ಮೀಮಾಂಸಾ ಶಾಸ್ತ್ರವನ್ನು ಸ್ವಭಾವತಃವಾಗಿ ಒಂದು ಆಸಕ್ತಿ ಇರುವ ವಿಷಯವಾಗಿ ಸ್ವೀಕರಿಸಿ ಅಲ್ಲಿ ಅಧ್ಯಯನವನ್ನು ಮಾಡುವಾಗ ತುಂಬ ವಿಚಾರಗಳಲ್ಲಿ ಬರ್ತಿದೆ. ಬ್ರಾಹ್ಮಣ ಶ್ರೋತ್ರಿಯನಾಗಿರಬೇಕು ಅನ್ನುವಂಥ ವಿಚಾರ. ಆ ಶ್ರೋತ್ರಿಯ ಬ್ರಾಹ್ಮಣ ಬರೀ ಶಾಸ್ತ್ರಗಳಲ್ಲಿ ಹೇಳುವಂಥ ವಿಷಯಗಳನ್ನು ಬರೀ ವಾಗ್ವಾದಕ್ಕಷ್ಟೇ ಇಟ್ಕೊಳ್ಳದೆ ಅನುಷ್ಠಾನವನ್ನು ಮಾಡಿದ್ರೇ ಅವನಿಗೆ ಸಾರ್ಥಕ್ಯ ಅನ್ನುವಂಥದ್ದು ನಮಗೆ ಅಧ್ಯಯನದಿಂದ ಮನಗಂಡಂತಹ ವಿಚಾರ. ಹಾಗಾಗಿ ಇದನ್ನು ರೂಢಿಯಲ್ಲೂ ತಂದುಕೊಂಡು ನಾವು ಮಾಡ್ಕೊಂಡು ಹೋಗಬೇಕು. ಪರಂಪರೆ ಇಲ್ಲದಿದೆ, ಈಗ ನಮ್ಮಲ್ಲಿ ಪರಂಪರೆ ನಮ್ಮ ವಂಶದಲ್ಲಿ ಇರಲಿಲ್ಲ. ಹಾಗಾಗಿಯೂ ಹೇಗೆ ಮಾಡೋಣ ಅಥವಾ ಮಾಡಿದ್ರೆ ನಮಗೆ ಮಾಡಬಹುದಾ ಅನ್ನುವಂಥ ವಿಚಾರಗಳನ್ನು ಚಿಂತಿಸಿದಾಗ ಜಗದ್ಗುರುಗಳು ಅದಕ್ಕೆ ಹಾಗೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಲಿಕ್ಕಿರ್ತಕ್ಕಂತಹ ಎಲ್ಲ ಆಯ್ಕೆಗಳನ್ನು ಜೊತೆಗೆ ನಮಗೆ ಬೇಕಾದಂತಹ ಅಧ್ಯಾಪಕರನ್ನು ಕೂಡ ಅವರೇ ಸೂಚಿಸಿ ತಿರುಪತಿಯಲ್ಲಿ ವೇದಿಕ್ ಯೂನಿವರ್ಸಿಟಿಯಲ್ಲಿದ್ದಂತಹ ವೇದ ಬ್ರಹ್ಮಶ್ರೀ ದೇಂದುಗುರಿ ನಾರಾಯಣ ಶರ್ಮಾ ಅವರಲ್ಲಿಗೆ ನಮಗೆ ಶೌತ ಪಾಠಕ್ಕೋಸ್ಕರ ನನ್ನ ಅಲ್ಲಿಗೆ ಕಳಿಸಿದರು. ಅವರಲ್ಲಿ ಸಾಧ್ಯವಾದಷ್ಟು ನಾನು ವೇದಾಧ್ಯಾಯಿ ಶೌತಾಧ್ಯಯನವನ್ನು ಮಾಡಿ ಆನಂತರ 2013 ಅಗ್ನಿಯಾಧಾನವನ್ನು ಮಾಡಿದ್ದೇವೆ. ಅಗ್ನಿಯಾಧಾನ ಮಾಡಿ ನಿತ್ಯಾಗ್ನಿಹೋತ್ರ ಮತ್ತು ಇಷ್ಟಿಗಳು ಚಾತುರ್ಮಾಸ್ಯಷ್ಟಿ ಇದಿಷ್ಟನ್ನು ಮಾಡಿಕೊಂಡು ಬರ್ತಾ ಇದ್ವು. ಇವಾಗ ಲೋಕವಿರೋಧವಿಲ್ಲದೆ ಅತ್ಯಂತ ಸೌಖ್ಯವಾಗಿ ಈ ವರ್ಷ ಸೋಮಯಾಗವನ್ನು ಅಗ್ನಿಷ್ಠೋಮವನ್ನು ಮುಗಿಸಿ ಇವಾಗ ನಿತ್ಯಾಗ್ನಿಹೋತ್ರವನ್ನು ಮಾಡಿಕೊಂಡು ನೀವು ಇದರಲ್ಲಿ ವಿಶೇಷತೆ ಅಂತ ಹೇಳಿದರೆ ನಮ್ಮ ಮನಸ್ಸಿಗೆ ನಮಗೆ ತೃಪ್ತಿಕರವಾಗಿದೆ. ಅಂದರೆ ಲೋಕಕ್ಕೆ ಅಥವಾ ಬೇರೆ ವ್ಯಕ್ತಿಗಳಿಗೆ ಹೇಗೆ ಅನಿಸುತ್ತೆ ಅಥವಾ ಬೇರೆಯವರದ್ದು ವಿಚಾರಕ್ಕಿಂತಲೂ ನಮಗೆ ನಾವು ಮಾಡ್ತಿರ್ತಕ್ಕಂತಹ ಕರ್ಮ ನಾವು ಓದಿದ್ದೀವಿ ಅಂದರೆ ಅದನ್ನು ಸಾರ್ಥಕ್ಯವನ್ನು ವೇದ ಬರೀ ಹೇಳಲಿಕ್ಕೆ ಮಾತ್ರ ಇರುವಂಥದ್ದಲ್ಲ, ಅದರಲ್ಲಿ ಇರತಕ್ಕಂತಹ ವೇದೋನಿತ್ಯಂ, ಅದನ್ನು ಶಂಕರಾಚಾರ್ಯ ಹೇಳಿದ್ದಾರೆ, ವೇದೋನಿತ್ಯಂ ಅಧೀಯತಾಂ ತದುದಿತಂ ಕರ್ಮ ಸ್ವನುಷ್ಠೀಯತಾಂ. ಆ ವೇದದಲ್ಲಿ ಹೇಳಿರ್ತಕ್ಕಂತಹ ಕರ್ಮವನ್ನು ಸುಷ್ಟು ಅನುಷ್ಠೀಯತಾಂ, ಆ ಚೆನ್ನಾಗಿ ಅನುಷ್ಠಾನವನ್ನು ಮಾಡಿ ತೇನೇಶಸ್ಯ ವಿಧೀಯತಾಂ ಅಪಚಿತಿ, ಆದ್ದರಿಂದ ಆ ಕರ್ಮಗಳಿಂದ ಅಪಚತಿ ಪೂಜೆ ವಿಧೀಯತಾಂ ಆ ಭಗವಂತನಿಗೆ. ಏಕೆಂದರೆ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದಂತಿ ಮಾನವ ಅಂತ ಹೇಳಿರ್ತಕ್ಕಂಥದ್ರಿಂದ ಆ ಭಗವಂತನನ್ನು ಆರಾಧಿಸುವುದು ಅಂತ ಹೇಳಿದರೆ ಬರೀ ಚತುಷ್ಷಷ್ಠಿ ಉಪಚಾರ ಪೂಜೆ, ಷೋಡಶ ಪೂಜೆ, ಪಂಚೋಪಚಾರ ಪೂಜೆಗಳಿಂದ ಮಾತ್ರವಲ್ಲ, ವೇದೋಕ್ತ ಕರ್ಮಗಳು ಎಲ್ಲ ಪೂಜೆಗಳು ಎಲ್ಲ ಕರ್ಮಗಳು ಕೂಡ ಅವನ ಪೂಜೆಗೆ ಆ ರೀತಿಯಾದಂತಹ ಯಜ್ಞ ಭಗವಾನ್ ನಾರಾಯಣನನ್ನು ಯಜ್ಞಗಳಿಂದ ಭಗವಂತ ಹೇಳಿದ ಮಾರ್ಗಗಳಿಂದ ಆರಾಧಿಸಿ ಅದನ್ನು ಅದೇ ರೀತಿಯಾಗಿ ಉತ್ತಮವಾಗಿ ಆರಾಧನೆ ಮಾಡ್ತಾ ಹೋದಾಗ ತೇನೇಶಸ್ಯ ವಿಧೀಯತಾಂ ಅಪಚಿತಿ, ಮುಂದಿನ ಸ್ಟೆಪ್ ಆ ಮುಂದಿನಂತಹ ಮಾರ್ಗವಾಗಿರ್ತಕ್ಕಂಥ ನಿಷ್ಕಾಮಕರ್ಮಕ್ಕೆ ಅಲ್ಲಿ ಕಾಮ್ಯೇ ಮತಿಸ್ತ್ಯಜ್ಯತಾಂ ಅದಕ್ಕೆ ಮುಂದಕ್ಕೆ ಹೇಳ್ತಿದ್ದಾರೆ. ಆ ಕಾಮ್ಯೇ ಮತಿಸ್ತ್ಯಜ್ಯತಾಂ ಆ ಪಾಪ ಆ ಕಾಮ್ಯ ನಿಷ್ಕಾಮದಿಂದ ಮಾಡುವುದರ ಫಲವನ್ನು ಕೂಡ ಅವರೇ ಮುಂದಿನ ವಾಕ್ಯದಲ್ಲಿ ಹೇಳ್ತಿದ್ದಾರೆ. ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೋಘ ಪರಿಧೂಯತಾಂ, ಹಾಗೆ ನಿಷ್ಕಾಮಕರ್ಮವನ್ನು ಮಾಡುವುದರಿಂದ ನಮ್ಮಲ್ಲಿರ್ತಕ್ಕಂತಹ ಪಾಪದ ರಾಶಿಗಳೆಲ್ಲ ಕರಗಿ ಅದರಿಂದ ನಮಗೆ ಮುಂದೆ ಆತ್ಮಜ್ಞಾನ ಬರಲಿಕ್ಕೆ ಬೇಕಾದಂತಹ ಯೋಗ್ಯತೆ ಸಿದ್ಧಿಸುತ್ತೆ. ಆ ಯೋಗ್ಯತೆ ಸಿದ್ಧಿಗೋಸ್ಕರವಾಗಿ ನಾವು ಈ ಕರ್ಮವನ್ನು ಆದಷ್ಟು ಶ್ರದ್ಧಾಭಕ್ತಿಯಿಂದ ಮಾಡ್ತೀವಿ, ಎಲ್ಲರೂ ಮಾಡಲಿ ಅಂತ ಆಶಿಸ್ತೀವಿ ಕೂಡ. ಹಾಗಾಗಿ ನಮ್ಮ ಮಾತುಗಳನ್ನು ಹೆಚ್ಚಿನ ನಾರಾಯಣದಲ್ಲಿ ಸಮರ್ಪಣೆ ಮಾಡ್ತಿದ್ದೀವಿ. ನಮಸ್ಕಾರ.